ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಖಾಲಿರ್ತಕ್ಕಂತಹ ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಸೊ ಈ ಹುದ್ದೆಗಳಿಗೆ 10th ಪಾಸ್ ಆಗಿರೋ ಸಾಕು, ಅಪ್ಲಿಕೇಶನ್ ಹಾಕ್ಬೋದು. ಸೊ ಅಪ್ಲೈ ಮಾಡೋ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿರುತ್ತೆ. ನೀವು ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ ಅವರೆಲ್ಲ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ, ಕೊನೆ ದಿನಾಂಕ April 26. ಸೊ ಹಾಗಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವಾಗ ಅಫಿಷಿಯಲ್ ನೋಟಿಫಿಕೇಷನ್ ಓಪನ್ ಮಾಡೋಣ. ಸ್ನೇಹಿತರೆ, ಇದು ಅಫಿಷಿಯಲ್ ನೋಟಿಫಿಕೇಷನು, ಯಾವುದೇ ರೀತಿ ಫೇಕ್ ಇರೋದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಡಿಯನ್ ಆರ್ಮಿ. ಸೊ ಅಪ್ಲಿಕೇಶನು 13 ಮಾರ್ಚಲ್ಲೇ ಸ್ಟಾರ್ಟ್ ಆಗೋಗಿರುತ್ತೆ. ಅಂದರೆ ನೀವು ಲಾಸ್ಟ್ ಸ್ಯಾಟರ್ಡೇನೇ ಸ್ಟಾರ್ಟ್ ಆಗೋಗಿದೆ. ನೀವು ಅಪ್ಲೈ ಇವಾಗಿಂದನೂ ಕೂಡ ನೀವು ಅಪ್ಲಿಕೇಶನ್ನ ಹಾಕಬಹುದು. ಲಾಸ್ಟ್ ಡೇಟ್ ಬಂದು 26 ಏಪ್ರಿಲ್ ಅಂತ, 26 ಏಪ್ರಿಲ್ ಲಾಸ್ಟ್ ಡೇಟ್ ಆಗಿರುತ್ತೆ. ನೀವು ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಹಾಕಬೇಕು. ಇನ್ನು 10th ಪಾಸ್ ಆಗಿರೋರಿಗೆ, 8th ಪಾಸ್ ಆಗಿರೋರಿಗೆ, ಕ್ಲರ್ಕು ಮತ್ತು 10+2 ಪಾಸ್ ಆಗಿರೋರಿಗೆ ಇಲ್ಲಿ ಅಪ್ಲಿಕೇಶನು ಹಾಕುವಂಥ ಚಾನ್ಸಸ್ಸು ಇರುತ್ತೆ. ಇನ್ನು ರ್ಯಾಲಿ ನಡೆಯೋ ಡೇಟ್ ನೋಡಿದ್ರೆ 7th May ಇಂದ 12th May, ಅಂದರೆ 5 ಡೇಸು ರ್ಯಾಲಿ ನಡೆಯುತ್ತೆ. ಎಲ್ಲಿ ಅಂದರೆ ವಿಶ್ವೇಶ್ವರಯ್ಯ ಸ್ಟೇಡಿಯಂ, ಕೋಲಾರ, ಕರ್ನಾಟಕ. ಈ ಸರಿ ಕೋಲಾರದಲ್ಲಿ ಇಟ್ಟಿದ್ದಾರೆ. ಸೊ ಕೋಲಾರದಲ್ಲಿ ವಿಶ್ವೇಶ್ವರಯ್ಯ ಸ್ಟೇಡಿಯಮಲ್ಲಿ ರ್ಯಾಲಿ ನಡೆಯುವಂಥ ಚಾನ್ಸಸ್ಸು, ರ್ಯಾಲಿ ಅಲ್ಲೇ ನಡೆಯುತ್ತೆ. ಸೊ ಹಾಗೆಯೇ ಈ ರ್ಯಾಲಿಗೆ ಯಾವ್ಯಾವ ಡಿಸ್ಟಿಕ್ ಅವರು ಎಲಿಜಿಬಲ್ ಇರ್ತಾರೆ ಅಂದರೆ, ಬೆಂಗಳೂರು ಅರ್ಬನ್ ಮತ್ತು ಬೆಂಗಳೂರು ರೂರಲ್, ತುಮಕೂರು, ಮಂಡ್ಯ, ಮೈಸೂರು, ಬಳ್ಳಾರಿ, ಚಾಮರಾಜನಗರ, ರಾಮನಗರ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಮತ್ತು ಚಿತ್ರದುರ್ಗ. ಸೊ ಇಷ್ಟು ಡಿಸ್ಟಿಕ್ಗಳು ಎಲಿಜಿಬಲ್ ಇರ್ತಾರೆ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಹಾಕೋದಕ್ಕೆ. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಬೆಂಗಳೂರು ಅರ್ಬನ್ ಮತ್ತು ಬೆಂಗಳೂರು ರೂರಲ್, ತುಮಕೂರು, ಮಂಡ್ಯ, ಮೈಸೂರು, ಬಳ್ಳಾರಿ, ಚಾಮರಾಜನಗರ, ರಾಮನಗರ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಮತ್ತು ಚಿತ್ರದುರ್ಗ. ಇಷ್ಟು ಡಿಸ್ಟಿಕ್ಗಳು ಕೋಲಾರದಲ್ಲಿ ನಡೆಯುವಂಥ ರ್ಯಾಲಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸ್ನೇಹಿತರೆ, ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳೋದಾದರೆ ಸೋಲ್ಜರ್ ಜನರಲ್ ಡ್ಯೂಟಿ ಅಂತ. ಸೊ ಇದು ಬರೀ 10th ಮೇಲಾಗಿರುತ್ತೆ. 10th ಪಾಸ್ ಆಗಿರೋ ಸಾಕು, ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಹುದ್ದೆಗೆ 17 ವರ್ಷದಿಂದ 21 ವರ್ಷ ಆಗಿರಬೇಕು. 21 ವರ್ಷದ ಮೇಲೆ ಆದರೆ ನೀವು ಅಪ್ಲೈ ಮಾಡೋದಿಲ್ಲ, ಓಕೆನಾ. ಇನ್ನು ಹೈಟು 166 ಸೆಂಟಿಮೀಟರ್ ಇರಬೇಕು, ಚೆಸ್ಟು 77 ಸೆಂಟಿಮೀಟರ್ ಇದ್ದರೆ ಸಾಕು. 10th ಜಸ್ಟ್ ಪಾಸ್ ಆಗಿರೋನು ನೀವು ಅಪ್ಲೈ ಮಾಡ್ಬೋದು. ಇನ್ನು ಸೋಲ್ಜರ್ ಟೆಕ್ನಿಕಲ್ ಅಂತ, ಇದಕ್ಕೆ 17 ವರ್ಷದಿಂದ 23 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. 23 ವರ್ಷ ಅಂದರೆ 2 ವರ್ಷ ಜಾಸ್ತಿ ಇದಕ್ಕೆ ಇರುತ್ತೆ. ಸೊ ಇದಕ್ಕೂ ಸೇಮ್ ಏನೇ, 165 ಸೆಂಟಿಮೀಟ್ರು ಹೈಟ್ ಇರಬೇಕು ಮತ್ತು 77 ಚೆಸ್ಟ್ ಇರಬೇಕು. ಸೊ ಇದು 10+2 ಅಂದರೆ ನೀವು PUCಲಿ ಸೈನ್ಸ್ ಮಾಡಿದರೆ ನೀವು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಮತ್ತು ಅದೇ ಥರ ಸೋಲ್ಜರ್ ಟ್ರೇಡ್ಸ್ಮನ್ ಅಂತ ಇರುತ್ತೆ. ಸೊ ಇದಕ್ಕೆ 17 ರಿಂದ 23 ವರ್ಷ, ಇದಕ್ಕೂ ಕೂಡ ಹಾಗೇ ಇರುತ್ತೆ. ಇದಕ್ಕೂ ಕೂಡ 10th ಪಾಸ್ ಆದರೆ ಸಾಕು ಅಪ್ಲಿಕೇಶನ್ನ ಹಾಕಬಹುದು. ಸೊ ಹಾಗೆಯೇ 8th ಪಾಸ್ ಆಗಿರೋರಿಗೂ ಕೂಡ ಇಲ್ಲಿ ಕೆಲವು ವೇಕೆನ್ಸಿಗಳಿದೆ. ಇವರಿಗೆ 17ರಿಂದ 23 ವರ್ಷ ಏಜು, 166 ಹೈಟು, 77 ವೆಯ್ಟ್ ಇರಬೇಕು, ಮತ್ತು 8th ಪಾಸ್ ಆದರೂ ಸಾಕು, ಇವರು ಅಪ್ಲಿಕೇಶನ್ನ ಹಾಕಬಹುದು. ಸೊ ಇನ್ನು ಫಿಸಿಕಲ್ ಫಿಟ್ನೆಸ್ ಟೆಸ್ಟು ಏನೇನು ಮಾಡ್ತಾರೆ ಅಂದರೆ, 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಸೊ ಇದರಲ್ಲಿ 2 ಥರ ಬ್ಯಾಚ್ ಮಾಡ್ತಾರೆ, ಒಂದು 5.5 ನಿಮಿಷದಲ್ಲಿ ಹೋದರೆ 60 ಮಾರ್ಕ್ಸ್ ಸಿಗುತ್ತೆ, ಇನ್ನೊಂದು 5:31 ಇಂದ 5:45 ಅಂದರೆ ಪ್ಲಸ್ ವಿತಿನ್ 15 ಸೆಕೆಂಡ್ಸ್ ಆಗಡೆ ಈ ಕಡೆ ಬಂದರೆ 48 ಮಾರ್ಕ್ಸು ಸಿಗುತ್ತೆ. ನೀವು 5:45 ಒಳಗಡೆ ಹೋಗಲೇಬೇಕು ಅಲ್ಲಿಗೆ, ಓಕೆನಾ. ನೆಕ್ಸ್ಟು ಪುಲ್ಅಪ್ಸ್ ಇರುತ್ತೆ, 10 ಪುಲ್ಅಪ್ಸ್ ಹೊಡೆದ್ರೆ 40 ಮಾರ್ಕ್ಸು, 9 ಹೊಡೆದ್ರೆ 33, ಈ ಥರ ಇರುತ್ತೆ. ನೀವು ಜಾಸ್ತಿ ಒಂದು 9ನಾದರೂ ಹೊಡಿಲೇಬೇಕಾಗುತ್ತೆ. ಇನ್ನು 9 ಫೀಟ್ ಇಚ್ಚು ನೀಡ್ ಟು ಕ್ವಾಲಿಫೈವು, ಜಿಗ್ಜಾಗ್ ಬ್ಯಾಲೆನ್ಸು ನೀಡ್ ಟು ಕ್ವಾಲಿಫೈವು. ಸೊ ಇಷ್ಟು ಇರುತ್ತೆ. ಸೊ ಇದನ್ನು ಡಾಕ್ಯುಮೆಂಟ್ಗಳು ನೋಡೋದಾದರೆ, ನೇಟಿವ್ ಅಥವಾ ಡೊಮಿಕೈಲ್ ಸರ್ಟಿಫಿಕೇಟ್ ಅಂದರೆ ಇದು ವಾಸಸ್ಥಳ ದೃಢೀಕರಣ ಪತ್ರ. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್, ರಿಲಿಜನ್ ಸರ್ಟಿಫಿಕೇಟ್ ಹಿಂದೂ ಅಥವಾ ಮುಸ್ಲಿಮ್ಮು ಈ ಥರ. ಇನ್ನು ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಇದು ಸ್ಕೂಲಲ್ಲಿ ನಿಮ್ಮ ಲಾಸ್ಟ್ ಎಲ್ಲಿ ನೀವು ಸ್ಟಡಿ ಮಾಡಿದರೆ ಅಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದು ನಿಮ್ಮ ವಿಲೇಜ್ ಅಕೌಂಟೆಂಟಿಂದ ನೀವು ಮಾಡಿಸ್ಬೇಕಾಗುತ್ತೆ. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇದನ್ನು ಕೂಡ ನೀವು ನಿಮ್ಮ ವಿಲೇಜ್ ಅಕೌಂಟೆಂಟ್ ಹತ್ರ ನಿಮಗೆ ಇದು ಸಿಗುತ್ತೆ. ಸ್ನೇಹಿತರೆ ನೋಡಿದ್ರಲ್ವಾ, ಇದೇ ರೀತಿ ಮಾಹಿತಿ ಬೇಕಂದರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡೋದ್ರ ಮೂಲಕ ನಿಮಗೆ ಉತ್ತರನ ತಿಳಿಸ್ತೀವಿ. ಸೊ ಅದ್ರ ಜೊತೆಗೆ ನಮ್ಮ ಸಮಥಿಂಗ್ ಉಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.